यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಮೊದಲ ಭಾಗ ಕೃಷಿ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಹಲವು ಕೃಷಿ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದು ಕೃಷಿ ವಾರ್ತೆಯಲ್ಲಿ. ಇಂದಿನ ಕೃಷಿ ವಾರ್ತೆಯಲ್ಲಿ ಪೇರಳ ಬೆಳೆಯ ಕೃಷಿಯಲ್ಲಿ ನೂತನ ಬೇಸಾಯ ಕ್ರಮಗಳು, ನೈಸರ್ಗಿಕ ಶಕ್ತಿ ಮೂಲಗಳ ಮಹತ್ವ ಹಾಗೂ ಅರಿಶಿನ ಬೆಳೆಯಲ್ಲಿ ರೈತರು ಮಾಡಿರುವ ಸಾಧನೆಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಮೊದಲಿಗೆ ನೋಡೋಣ ಕೃಷಿ ವಾರ್ತೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೀಬೆ ಎಂದು ಕರೆಯುವ ಪೇರಲ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದು. ಪೇರಲವನ್ನ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದಲ್ಲೂ ಹೆಚ್ಚಾಗಿ ಬೆಳೀತಾರೆ. ಬಹಳ ಬೇಡಿಕೆ ಹೊಂದಿರುವ ಪೇರಲ ಹಣ್ಣಿನಲ್ಲಿ ಹಲವು ತಳಿಗಳು ಲಭ್ಯವಿದೆ. 2 ವರ್ಷಗಳಲ್ಲಿ ಫಲ ಕೊಡುವ ಈ ಪೇರಲೆ ಹಣ್ಣಿನ ಬೆಳೆಯನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಕಡಿಮೆ ನೀರಿನಲ್ಲೂ ಬೆಳೆಯಬಹುದು. ಪೇರಲ ಹಣ್ಣನ್ನು ರೈತರು ಇತರ ಹಣ್ಣುಗಳೊಂದಿಗೆ ಸಹ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದು ಎನ್ನುತ್ತಾರೆ ತಜ್ಞರು. ವಿಶ್ವವಿದ್ಯಾಲಯಗಳಾಗಲಿ ಆಗಲಿ ICR ಆಗಲಿ ಹೆಚ್ಚಿನ ಸಂಶೋಧನೆ ಮಾಡಿ ಇವತ್ತು ಈ ಹಣ್ಣನ್ನು ಹೆಚ್ಚಿನ ಸಾಂದ್ರತೆಯನ್ನು ಬಳಸಿಕೊಂಡು, ಅಂದರೆ ಪ್ರತಿ ಒಂದು ಎಕರೆಗೆ ಅಥವಾ ಪ್ರತಿಯೊಂದು ಹೆಕ್ಟರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳು ನಾಟಿ ಮಾಡೋದ್ರಿಂದ ಹೆಚ್ಚಿನ ಒಂದು ಆದಾಯವನ್ನು ಹಾಗೂ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ತಮಗೆಲ್ಲರಿಗೂ ತಿಳಿಸಬಹುದು. ಭಾರತೀಯ ಕೃಷಿ ಸಂಶೋಧನಾ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಾದಂಥ ಹೆಸರುಗಟ್ಟು ಸಹ 2 ತಳಿಗಳನ್ನು, ಅರ್ಕ ಅಮೂಲ್ಯ ಮತ್ತು ಅರ್ಕ ಮೃದುಲ ಅಂತ 2 ತಳಿಗಳನ್ನು ಇವತ್ತು ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ಇವತ್ತು ತಮಗೆಲ್ಲರಿಗೂ ಗೊತ್ತಿವೆ, ಸಾಮಾನ್ಯವಾಗಿ ಪೇರಲ ತಿರುಳನ್ನು ನೋಡಿದರೆ ಬಿಳಿ ಬಣ್ಣದಿರುತ್ತದೆ, ಇವತ್ತು ಕೆಂಪು ಬಣ್ಣಿನ ತಿರುಳನ್ನು ಹೊಂದಿದಂಥ ತಳಿಗಳು ಸಹ ಇವತ್ತು ರೈತರು ಬೆಳೀತಾ ಇದ್ದಾರೆ. ವಿಶೇಷವಾಗಿ ಲಲಿತ್ ಅಂಥೇಳಿ ಇವತ್ತು ರೈತರು ಹೆಚ್ಚಿನ ಜನ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಅತಿ ಸಾಂದ್ರತೆಯನ್ನು ಬಳಸಿಕೊಂಡು, ಅಂದರೆ ಗಿಡದಿಂದ ಗಿಡಕ್ಕೆ 3 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದ್ದೇವೆ. 3x3 ಮೀಟರ್ ನಾಟಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಸಂಖ್ಯೆ, 1 ಹೆಕ್ಟರಿಗೆ ನಿಮಗೆ 400 ಗಿಡಗಳು ನಾಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ಗಿಡ 90 ಸೆಂಟಿಮೀಟರ್ ಎತ್ತರ ಬೆಳೀತದೆ ಆವಾಗ ಪ್ರತಿಯೊಂದು ಗಿಡಕ್ಕೆ 4 ಕವಲುಗಳನ್ನು ಬೆಳೀಲಿಕ್ಕೆ ನೀವು ಬಿಡಬೇಕು. ಅಂದರೆ ಹೆಚ್ಚು ಕವಲು ಬಿಡುತ್ತೆ, ಅದು ಹೆಚ್ಚು ಕವಲುಗಳನ್ನು ತೆಗೆದು ಬರೀ 4 ಕವಲುಗಳನ್ನು, ಅಂದರೆ 4 ಟೊಂಗೆಗಳನ್ನು ನೀವು ಬೆಳೀಲಿಕ್ಕೆ ಬಿಡಬೇಕು. ತದನಂತರ ಪ್ರತಿ ವರ್ಷ ನೀವು ಮಾಡಲೇಬೇಕಾದಂಥ ಅತಿ ಮುಖ್ಯವಾದದ್ದು ಅಂದರೆ ಈ ಟೊಂಗೆ ಹೋದ ವರ್ಷದ ಅಂತ ತಿಳ್ಕೊಡ್ರಿ. ಇದು 4 ಫೀಟ್ ಬೆಳೆದಿದೆ ಅಂದರೆ ನೀವು 2 ಫೀಟ್ ಅದು ತೆಗಲೇಬೇಕು. ಹೀಗೆ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಕಟ್ ಮಾಡಿದ ತಳಗಡೆ ಏನು ಇನ್ನೂ 50% ನೀವೇನು ಆ ಟೊಂಗೆಯನ್ನು ಬಿಟ್ಟಿರ್ತೀರಿ, ಅಲ್ಲಿ ಕಾಯಿಗಳು ಬಿಡುತ್ತವೆ. ಹೀಗೆ ಈ ರೀತಿಯಾಗಿ ಗಿಡವನ್ನು ಎತ್ತರ ಬೆಳೆಯದೇ ಬಿಟ್ಟು ಗಿಡವನ್ನು ಗಿಡ್ಡಾಗಿ ಬೆಳೆಯುವ ಜೊತೆಗೆ ನಾವು ಹೆಚ್ಚಿನ ಒಂದು ಹಣ್ಣುಗಳನ್ನು ಪಡಲಿಕ್ಕೆ ಸಾಧ್ಯ ಇದೆ. ಪೇರಲೆ ಗಿಡ ನಾಟಿ ಮಾಡಿದ 2 ವರ್ಷಗಳ ನಂತರ ನೀವು ಹಣ್ಣು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. 1 ಎಕರೆಯಲ್ಲಿ ತಾವು ಏನಾದರೂ ಒಂದು ಈ ಒಂದು ಸಂಖ್ಯೆಯಲ್ಲಿ ನೀವು ಏನಾದರೂ ಗಿಡಗಳನ್ನು ನಾಟಿ ಮಾಡಿದ್ದೆ ಆದರೆ 1 ಎಕರೆಗೆ ಸುಮಾರು ನಮ್ಮ ಮನಸ್ಸಿಗೆ 18-20 ಟನ್ ಇಳುವರಿ ಪಡಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಒಂದು ಅಂದಾಜ. ಈಗ ನಾವು ಸರಾಸರಿಗೆ ನಾವು ನೋಡಲಾಗಿ ನನಗನ್ನಿಸ ಮಟ್ಟಿಗೆ ಸುಮಾರು 3 ಟನ್ ಈ 100 ಗಿಡಗಳಿಂದ 3-3.5 ಟನ್ ನಾವು ಇಳುವರಿಯನ್ನು ಪಡಿಬಹುದು ಎನ್ನುವುದರ ಬಗ್ಗೆ ನಮ್ಮ ಒಂದು ಅಂದಾಜು ಮಾಡಲಾಗಿದೆ. ಕೃಷಿಯಲ್ಲಿ ನಿಸರ್ಗದತ್ತವಾದಂತಹ ಸಂಪನ್ಮೂಲಗಳನ್ನು ಸದುಪಯೋಗ ಪಡಿಸಿಕೊಂಡು ದೇಶದ ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಬಹುದಾಗಿದೆ. ಸಂಪದ್ಭರಿತವಾದಂತಹ ನಮ್ಮ ದೇಶದಲ್ಲಿ ಉಚಿತವಾಗಿ ದೊರೆಯುವ ನೈಸರ್ಗಿಕ ಶಕ್ತಿ ಮೂಲಗಳು ಹೆಚ್ಚು ಮಹತ್ವ ಪಡೆದಿದೆ. ಕೃಷಿ ಚಟುವಟಿಕೆಗಳಿಗೆ ಈ ಶಕ್ತಿ ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ರೈತ ಬಾಂಧವರು ಉತ್ಪಾದನಾ ವೆಚ್ಚ ತಗ್ಗಿಸಿ ಗುಣಮಟ್ಟದ ಬೆಳೆ ಬೆಳೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ. ನಮಗೆ ಕೃಷಿಯಲ್ಲಿ ಬೇಕಾಗುವಂಥ ಶಕ್ತಿಗಳೆಂದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೇಕಾಗುತ್ತೆ. ಅದೇ ರೀತಿ ಈ ಒಂದು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿಕೊಂಡು ನಮ್ಮ
ಬೇರೆ ಬೇರೆ ಯಂತ್ರಗಳನ್ನು ನಡೆಸಬೇಕಾದ್ರೆ ಅದಕ್ಕೆ ಬೇಕಾಗುವಂಥದ್ದು ಕಲ್ಲಿದ್ದಲು, ಅದೇ ರೀತಿ ಈ ನಶಿಸಿ ಹೋಗುವಂಥ ಸಾಕಷ್ಟು ಶಕ್ತಿ ಮೂಲಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ಅಂದರೆ ನಾವು ಅದರ ಮೇಲೇ ನಾವು ಅವಲಂಬಿತರಾಗಿದ್ದೇವೆ. ನಮ್ಮಲ್ಲಿಯೇ ವಿವಿಧ ಸಿಗುವಂಥ ವಿವಿಧ ನೈಸರ್ಗಿಕ ಶಕ್ತಿ ಮೂಲಗಳ ಮೇಲೆ ನಾವು ಅವಲಂಬಿತವಾಗಬೇಕು. ಯಾಕೆಂದರೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಈ ಭಾಗದಲ್ಲಿ, ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೇಳಬೇಕು ಅಂದರೆ ನಮ್ಮಲ್ಲಿ ಹೇರಳವಾಗಿ ಹಾಗೂ ಉಚಿತವಾಗಿ ಅಂತಲೂ ಹೇಳ್ಬೋದು, ಹೇರಳವಾಗಿ ಮತ್ತು ಉಚಿತವಾಗಿ ನಮಗೆ ನೈಸರ್ಗಿಕ ಶಕ್ತಿ ಮೂಲಗಳು ಲಭ್ಯವಾಗ್ತಾ ಇದ್ದಾವೆ. ಈ ನೈಸರ್ಗಿಕ ಶಕ್ತಿ ಮೂಲಗಳಲ್ಲಿ ಮುಖ್ಯವಾದವುಗಳಂದರೆ ನಮಗೆ ಈ ಸೌರಶಕ್ತಿ. ಸೌರಶಕ್ತಿಯ ಒಂದು ಶಕ್ತಿ ಎಷ್ಟಿದೆ ಅಂದರೆ ಬರೀ ಒಂದು ಸ್ಕ್ವೇರ್ ಮೀಟರ್ನಲ್ಲಿ ಏನು ಸೌರಶಕ್ತಿ ಏನು ಬೀಳುತ್ತೆ ಅದನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಐದು, ಸಾಮಾನ್ಯವಾಗಿ ಐದು ಮನೆಗಳಿಗೆ ಕೂಡ ನಾವು ವಿದ್ಯುತ್ತನ್ನು ಪೂರೈಸ್ಬೋದು. ಅಷ್ಟೊಂದು ಪೊಟೆನ್ಷಿಯಲ್ ಅಂತ ಏನು ಕರಿತೀವಿ ಈ ಒಂದು ಸೌರಶಕ್ತಿಯಲ್ಲಿ ಇದೆ. ಅದೇ ರೀತಿ ಈ ನಮ್ಮಲ್ಲಿ ಹೇರಳವಾಗಿ ಸಿಗುವಂಥದ್ದು ಅಂದರೆ ಪವನಶಕ್ತಿ. ಪವನ ಅಂದರೆ ಗಾಳಿ. ಈ ಗಾಳಿಯು ಕೂಡ ಸಾಕಷ್ಟು ವೇಗವಾಗಿ ಚಲಿಸ್ತಾ ಇರುತ್ತೆ. ಈ ಒಂದು ಗಾಳಿಯ ವೇಗವನ್ನು ಹಿಡಿದುಕೊಂಡು ನಾವು ವಿವಿಧ ಯಂತ್ರೋಪಕರಣಗಳನ್ನು ನಡೆಸ್ಬೋದು. ಅದೇ ರೀತಿ ನಮ್ಮಲ್ಲಿ ಸಾಕಷ್ಟು ರೀತಿಯಲ್ಲಿ ಸಂಗ್ರಹವಾಗುವ ತ್ಯಾಜ್ಯ ವಸ್ತುಗಳು ಕೂಡ, ಈ ಏನು ಡಿಗ್ರೇಡೇಬಲ್ ಅಂತ ಏನು ಕರಿತೀವಿ ತ್ಯಾಜ್ಯ ವಸ್ತುಗಳು, ಅವು ಸಗಣಿ ಗೊಬ್ಬರವಾಗಿ ಸಗಣಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಮೂಲಗಳಿಂದ ಬರುವಂಥ ಈ ಕಾಯಿಪಲ್ಲೆ ತ್ಯಾಜ್ಯ, ಕಾಯಿಪಲ್ಲೆಯನ್ನು ಉಪಯೋಗ ಮಾಡಿದ ನಂತರ ಏನು ಹೆಚ್ಚಿಗೆ ವೇಸ್ಟಾಗಿ ಉಳಿತದೆ ಅಂಥ ತ್ಯಾಜ್ಯ ವಸ್ತುಗಳು ನಮ್ಮಲ್ಲಿರುವಂಥ ಸಾಕಷ್ಟು ಹಾಸ್ಟೆಲ್ಗಳು, ಹೋಟೆಲ್ಗಳು ಎಲ್ಲ ಕಡೆಯೂ ನಮಗೆ ಲಭ್ಯ ಆಗುತ್ತೆ. ಈ ಒಂದು ತ್ಯಾಜ್ಯ ವಸ್ತುಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ನಾವು ಅದರ ಶಕ್ತಿಯನ್ನು ನಮ್ಮ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ನಾವು ಉಪಯೋಗ ಮಾಡ್ಬೋದು. ಉದಾಹರಣೆಗೆ ನಾನು ಹೇಳಿದೆ ಈ ಸೌರಶಕ್ತಿ. ಸೌರಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಾವು ಈ ಪಂಪ್ಸೆಟ್, ನೀರಾವರಿ ಪಂಪ್ಸೆಟ್ಗಳನ್ನು ಕೂಡ ನಾವು ಅಳವಡಿಸ್ಕೋಬೋದು. ಜಮಖಂಡಿ ತಾಲೂಕು ತೆರದಾಳ ಗ್ರಾಮದ ಧರಪ್ಪ ಪರಪ್ಪ ಕಿತ್ತೂರು ಅವರು ಮೂಲತಃ ಕೃಷಿಕರು. ಸುಮಾರು 18 ಎಕರೆ ಭೂಮಿಯನ್ನು ಹೊಂದಿದ್ದು ಇದರಲ್ಲಿ ಕಬ್ಬು, ಜವೆ, ಗೋಧಿ, ಉದ್ದು, ಹೆಸರು, ಬಾಳೆ ಸೇರಿದಂತೆ ಅರಿಶಿನ ಬೇಸಾಯವನ್ನು ಕೈಗೊಂಡಿದ್ದಾರೆ. ಅರಿಶಿನದಲ್ಲಿ ಅಂತರ ಬೆಳೆಯಾಗಿ ಮೆಂತೆ, ಕೊತ್ತಂಬರಿ, ಪಾಲಕ್, ಮೆಣಸಿನಕಾಯಿ, ಬೆಂಡೆಕಾಯಿ, ಚೆಂಡು ಹೂವು, ಮೆಕ್ಕೆಜೋಳ, ಚವಳಿ, ಟೊಮ್ಯಾಟೊ ಹೀಗೆ ಸುಮಾರು 10 ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಧರಪ್ಪ ಅವರು. ಔಷಧೀಯ ಗುಣವನ್ನು ಹೊಂದಿರುವ ಅರಿಶಿನ ಬೆಳೆಯನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆಯುವ ಇವರು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಹೀಗೆ ಅಂತರ ಬೆಳೆ, ಮಿಶ್ರ ಬೆಳೆ, ಸಮಗ್ರ ಕೃಷಿ ಅನುಸರಿಸುತ್ತಿರುವ ಧರಪ್ಪ ಅವರಿಗೆ ರಾಜ್ಯ ಮಟ್ಟದ ಶ್ರೇಷ್ಠ ಕೃಷಿ ಪಂಡಿತ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರ ಮಟ್ಟದ ಕೃಷಿ ಪ್ರಶಸ್ತಿಯೂ ಲಭಿಸಿದೆ. ನಾನು ಸುಮಾರು ವರ್ಷದಿಂದ ಅರಿಶಿನ ಬೆಳೀತಾ ಇದ್ದೀನಿ. ಅರಿಶಿನ ಅಂದರೆ ಇನ್ನು ಯಾವ ಥರ ಇದನ್ನು ಮಾಡ್ತೇನೆ ಅಂತಂದರೆ ನಾನು ಸುಮಾರು ಬೇಸಿಗೆ ಒಳಗೆ ಸಾಕಷ್ಟು ಇದರಲ್ಲಿ ಕುರಿ ಕುಣಿಸ್ತೀವಿ. ಕುರಿ ಕುಣಿಸಿದಾದಮೇಲೆ ಅಡ್ಡ ಮತ್ತು ಉದ್ದು ಹೋಗಲಾಗ ಸಾಕಷ್ಟು ಪ್ರಮಾಣದಾಗ ಆಳವಾಗಿ ನೇಗಿಲ ನೀರು ಉಳಿದು ಸಾಕಷ್ಟು ಜಮೀನು ಹದಾಗೋಂಗಿದ್ರೆ ನಾವು ಕೆಲಸ ಮಾಡ್ಕೋತೀವಿ. ಅರಿಶಿನ ಬೀಜ ನಾವು ಸುಮಾರು ಒಂದು 10 ನಿಮಿಷ ಇದರಲ್ಲಿ ಬೀಜೋಪಚಾರವಾಗಿ ನಾವು ಬೀಜಾಮೃತದಲ್ಲಿ ಅದ್ದುತ್ತೀವಿ. ಅದ್ಕೊಂಡು ಸುಮಾರು ಅದನ್ನ ಒಂದು ಅರ್ಧ ಗಂಟೆ ನೆರಳಲ್ಲಿ ಒಣಾಕಿ ಒಣಾಕಿದ ತಕ್ಷಣ ಇದನ್ನು ನಾವು ಮೊದಲೇ ಇದನ್ನು ಬೆಡ್ ರೆಡಿ ಮಾಡ್ಕೊಂಡಿರ್ತೀವಿ. ಆ ಬೆಡ್ ಮೇಲೆ ಸಗಣಿ ಗೊಬ್ಬರ ಹಾಕೊಂಡಿರ್ತೀವಿ, ಕೋಳಿ ಗೊಬ್ಬರ ಹಾಕೊಂಡಿರ್ತೀವಿ, ಪ್ಲಸ್ ಮತ್ತು ಬೇವಿನ ಹಿಂಡಿ ಮತ್ತು ಈ ಸಾವಯವ ಎರೆಹುಳು ಗೊಬ್ಬರ ಈ ಥರ ಎಲ್ಲ ಮೊದಲೇ ನಾವು ಪ್ರಿಪೇರ್ ಮಾಡಿಕೊಂಡು ಇದನ್ನು ಬೆಡ್ ರೆಡಿ ಮಾಡ್ಕೊಂಡು 4 ಫುಟ್ ನಮ್ಮದು ಬೆಡ್ ಇರುತ್ತೆ. ನಾಲ್ಕು ಬೆಡ್ಡು ಮತ್ತು ಹನಿ ನೀರಾವರಿ ಡ್ರಿಪ್ ಪೈಪನ್ನು ಅಳವಡಿಸ್ಕೊಂಡು ಇದಕ್ಕೆ ಪೂಟಿಗೆ ಒಂದು ಬೀಜ ಮತ್ತು ಅದರ ಎದುರು ಇನ್ನೊಂದು ಬಂದು ಸುಮಾರು 8 ಇಂಚಿನ 2 ಬೀಜನ ಹಾಕೋತೀವಿ. ಮುಂದೆ ನೆಕ್ಸ್ಟ್ ಸಾಲ ಮತ್ತು ಒಂದು ಪುಟ ಸುಮಾರು ಇದಕ್ಕೆ ಸಂಖ್ಯೆ ತೆಗೆದ್ರೆ ಒಂದು ಎಕರೆಗೆ ಸುಮಾರು 22-25 ಸಾವಿರ ನಮ್ಮ ಇದ್ರ ಅರಿಶಿನದನ್ನು ನಾವು ಬೀಜ ಹಾಕೋತೀವಿ. ಇದಾದಮೇಲೆ ಸುಮಾರು ಬರೀ ಅರಿಶಿನ ಒಂದೇ ಬೆಳೆ, ಎಲ್ಲರೂ ಈ ಕಡೆ ನಮ್ಮ ಭಾಗದ ಅರಿಶಿನ ಅಷ್ಟೇ ಬೆಳಿತಾರೆ. ಹಂಗೆ ಮಾಡಲಾರ್ದ್ರೆ ನಾವು ಇದರೊಳಗೆ ಸುಮಾರು 10 ಅಂತರ ಬೆಳೆಗೆ ನಾನು ತೊಗೊಂಡಿದ್ದೀನಿ. 10 ಅಂತರ ಬೆಳೆ ಅಂದರೆ 45 ದಿವಸ ಬರುವಂಥ ಅರಿಶಿನ ನಾಟಬೇಕಾದ್ರೆ ಕನಿಷ್ಠ ಸುಮಾರು ಒಂದು 20-25 ದಿವಸ ಅದು ಮೊಳಕೆ ಬರಬೇಕು ಬರ್ತೈತಿ. ಹಂಗಾಗಲಾರ ಅರಿಶಿನಕ್ಕೆ ಅಷ್ಟೇ ನಾವು ಅವಲಂಬನೆ ಆಗಲಾರ್ದನ್ನ ಇವನ್ನ ಆ ಟೈಮ್ದಾಗ ಅಂದರೆ ನಾವು ಮೆಂತಿ, ಕೊತ್ತಂಬರಿ, ಪಾಲಕ್, ಸಬಸಿ ಇವು ಸುಮಾರು 45 ದಿವಸ ಬರುವಂಥ ಬೆಳೆಗಳನ್ನ ಅರಿಶಿನ ಪಕ್ಕದಾಗ ಅಂದ್ರೆ ಅದಕ್ಕೆ ಡಿಸ್ಟರ್ಬ್ ಅಂದ್ರೆ ತೊಂದರೆ ಆಗಲಾರ್ದಂಗೆ ನಾವು ಇದನ್ನು ನಾಟಿ ಮಾಡ್ಕೋತೀವಿ. ಇದಾದ ತಕ್ಷಣ ಇದನ್ನ ಬರೀ ಮೇಲೆ ಅರಿಶಿನ ಮತ್ತು ಇವು 4 ತರಕಾರಿನ ಬೆಳ್ಕೊಂಡಾಗ ಇನ್ನೂ ನಮಗೆ ಸಾಕಷ್ಟು ಸ್ಪೇಸ್ ಉಳಿತೈತಿ. ಆ ಸ್ಪೇಸ್ನಾಗ ಒಂದು ಸೈಡ್ ಉದ್ದು ಹಾಕ್ಕೊಂಡಿದ್ವಿ, ಇನ್ನೊಂದು ಸೈಡ್
ಹೆಸರು ಹಾಕೊಂಡ್ವಿ. ಸುಮಾರು ಇವಾಗ 6 ಬೆಳೆ ನಾನು ಇದ್ರಾಗ ಬಂದು ಈ ನಾನು ಇನ್ನ ನಡುವಿನ ಸಾಲಿನೊಳಗೆ ಸುಮಾರು ಒಂದು 4-5 ಬೆಳೆ ಅದ್ರಾಗ ನಾವು ತೊಗೊಳ್ತೀವಿ. ಅಂದ್ರೆ ಸ್ವೀಟ್ಕಾರ್ನ್ ಹಾಕೋದು, ಸ್ವೀಟ್ಕಾರ್ನ್ ಅಂದ್ರೆ ಸಿಹಿ ಮೆಕ್ಕೆಜೋಳ ಅಂದ್ರೆ ಅದು ನಮಗೆ ಬಾಂಬೆ ಮಾರ್ಕೆಟ್ ಕನಿಷ್ಠ ಅಂದ್ರೆ ನಾವಿಲ್ಲಿ ಲೋಕಲ್ನ ಅದು 75-80 ದಿವಸಕ್ಕೆ ಸ್ವೀಟ್ಕಾರ್ನ್ ಬರ್ತೈತಿ. ಅದಕ್ಕೆ ಕನಿಷ್ಠ ಒಂದು 4-5 ರೂಪಾಯಿಗೆ ಒಂದು ತೆನೆ ಮಾರಾಟ ಮಾಡಿದ್ರು ಕೂಡ ಸುಮಾರು 1 ಕೆಜಿ ಒಳಗೆ ನಮಗೆ ಒಂದು 7,000-8,000 ಬೀಜ ಇರ್ತಾವೆ. ಸುಮಾರು ಅಂದ್ರೆ 8-5-40 ಸುಮಾರು ಒಂದು 25-30 ಸಾವಿರ ಕನಿಷ್ಠ ನನಗೆ ಸ್ವೀಟ್ಕಾರ್ನ್ದಾಗ ಆದಾಯ ಬರ್ತೈತಿ. ಪ್ಲಸ್ ಅದು ನಾವು ದನಗಳ ಮೇವಾಗಿ ಅದು ನಾವು ಗೋವಿನಜೋಳನ ನಾವು ಬಳಕೆ ಮಾಡ್ಕೋದು. ಇದ್ರ ಜೋಡಿ ಇದ್ರ ಅಲ್ದನ್ ಕನಿಷ್ಠ 150 ಸಾವಿರಕ್ಕೆ ಕೆಲವೊಂದು ಬೆಳೆಗಳನ್ನ ಅನ್ನೋದಾವೆ. ಯಾಕಂದ್ರೆ ಇದ್ರ ಜೋಡಿ ಮೆಣಸಿನ ಅಂತರ ಬೆಳೆ ಯಾವುದೇ ತೊಂದರೆ ಬೆಳಿಬೋದು, ಬೆಂಡಿ ಬೆಳಿಬೋದು. ಬೆಂಡಿ ಬೆಳೆದ್ರಿಂದ ಏನು ಒಂದು ಅನುಕೂಲ ಆಗತ್ತೆ ಅಂದ್ರೆ ಈಗ ಯಾವುದೋ ಒಂದು ಕ್ರಿಮಿ ಕೀಟಗಳು ಬಂದರೂ ಕೂಡ ಆ ಬೆಂಡಿ ನಮ್ಮ ಬೆಂಡಿಲಿರತಕ್ಕಂಥ ಎಳೆ ಮೊಳಕೆಗೇನೆ ಅದು ಅಲ್ಲೇ ತತ್ತಿ ಹಾಕಿ ಹೊರಗೆ ಹೋಗಿಬಿಡ್ತಾವೆ. ಯಾಕಂದ್ರೆ ನಾವು ದಿವಸ ದಿವಸ ಬೆಂಡಿ ಮುರಿಯೋದ್ರಿಂದ ಅದನ್ನು ಹಾವು ಹಾಕಿದಂಥ ಕ್ರಿಮಿ ಕೀಟಗಳ ತತ್ತಿ ನಮ್ದು ನಾವು ದಿವಸ ಬೆಂಡಿ ಮುರಿದ್ರೆ ಮಾರ್ಕೆಟ್ಗೋಸ್ಕರ ಅದೆಲ್ಲ ಹೊರಗಡೆ ಹೋಗಿಬಿಡ್ತದೆ. ಹಿಂಗೆ ಬೆಂಡಿದ ಒಂಥರ ಕೀಟಗಳ ಆಕರ್ಷಣೆ ಆಗಿ ಅದು ನನಗೆ ಅತಿ ಅನುಕೂಲ ಆಗುತ್ತೆ. ಅದು ಜೋಡಿನ ಚೌಳಿ ನಾನು ಬೆಳಿತಾ ಇದ್ದೀನಿ. ಟೊಮೆಟೊ ಇದು ಸುಮಾರು 10 ಬೆಳೆ ಇದ್ರೊಳಗೆ ನಾನು ಕನಿಷ್ಠ ಅಂದ್ರೆ ಒಂದು 60-70 ರೂಪಾಯಿ ನಾವು ಬರೀ ಅಂತರ ಬೆಳೆಯಿಂದ ನಾವು ಲಾಭ ತೊಗೋತೀವಿ. ಒಂದು ನಾವು ಪೋಲೋರೈಸರ್ ಮಷಿನ್ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಪೌಡ್ರ್ ಮಾಡಿ ಅದನ್ನು ನಾವು ಒಂದು ಕೆಜಿ 1/2 ಕೆಜಿ 1 ಕ್ವಿಂಟ್ ಅವ್ರು ಯಾರು ನಮಗೆ ಒಂದು ಕಸ್ಟಮರ್ಸ್ ಯಾವ ಥರ ನಮ್ಗೆ ಆರ್ಡರ್ ಕೊಡ್ತಾರೋ ನಾವು ಅದ್ರ ಪೂರಕ್ಕೆ ನಮ್ಮ ಅದು ನಾವು 2 ರೂಪಾಯಿ ಕೆಜಿ ಹಂಗೆ ನಾವು ಸುಮಾರು ಮಾರಾಟ ಮಾಡ್ತಾಯಿದ್ವಿ. ಸುಮಾರು ನನಗೆ ಕನಿಷ್ಠ ಅಂದರು 25-30 ಕ್ವಿಂಟಲ್ ಇದ್ರಾಗ ನನಗೆ ಒಣಗಿದ ಅರ್ಶನ ಇಳುವರಿ ಬರ್ತೈತಿ. ಅದು ಬಂದದ್ದನ್ನು ಸುಮಾರು 2 ರೂಪಾಯಿ ಕೆಜಿ ಕೊಡಂದ್ರೆ ನನಗೆ ಕನಿಷ್ಠ ಅಂದರು ಒಂದು 5-6 ಲಕ್ಷ ರೂಪಾಯಿ ನಾವು 1 ಎಕರೆ ಒಳಗೆ ನಾನು ಇದ್ರೊಳಗಿನ ಅರ್ಶಿನದಾಗ ತೆಗಿಬೋದು. ಮತ್ತು ನಾವೇ ಮೌಲ್ಯವರ್ಧನೆ ಮಾಡೋದ್ರಿಂದ ನಾವೇ ಬೆಳೆದಂಥ ಪದಾರ್ಥಕ್ಕೆ ನಾವೇ ಬೆಲೆ ಕಟ್ಟಿ ನಾವು ಒಳ್ಳೆಯ ಒಂದು ಗ್ರಾಹಕರಿಗೆ ಒಂದು ಒಳ್ಳೆಯ ಆಹಾರ ಸಿಕ್ಕಂಗಾಗುತ್ತೆ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು. ಕೃಷಿ ವಾರ್ತೆಯಲ್ಲಿ ಸಂಕ್ಷಿಪ್ತ ಮಾಹಿತಿಗಳನ್ನು ನೋಡಿದ್ವಿ. ಈಗ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಸಮಯ. ಹೌದು, ಈಗ ಕೃಷಿ ದರ್ಶನ. ಬದಲಾದ ಜೀವನ ಶೈಲಿಯಲ್ಲಿ ನಮ್ಮ ಆಹಾರ ಪದ್ಧತಿ ಕೂಡ ಬದಲಾಗಿದೆ. ಪೌಷ್ಟಿಕಾಂಶಗಳ ಆಗರವಾದಂತಹ ಸಿರಿಧಾನ್ಯಗಳ ಬಗ್ಗೆ ನಗರವಾಸಿಗಳಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಇತ್ತೀಚೆಗೆ ಬೆಂಗಳೂರಿನ ಇಂದಿರಾನಗರದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಮೇಳ ನಡೆಯಿತು. ಬನ್ನಿ, ಮೇಳದಲ್ಲಿ ಏನೆಲ್ಲ ಇತ್ತು ಅನ್ನೋದನ್ನ ನೋಡೋಣ. ಬದಲಾಗುತ್ತಿರುವ ಇಂದಿನ ಜೀವನ ಶೈಲಿಯಲ್ಲಿ ಪ್ರತಿನಿತ್ಯ ನಾವು ಸೇವಿಸುವ ಆಹಾರ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಫಾಸ್ಟ್ ಫುಡ್ಗಳ ಭರಾಟೆಯಲ್ಲಿ ನಾವು ನಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶವನ್ನು ಕಾಯ್ದುಕೊಳ್ಳಲು ಕಷ್ಟ ಸಾಧ್ಯವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಅಗತ್ಯವಾಗಿ ಬೇಕಾಗುವ ಸಮತೋಲಿತ ಹಾಗೂ ಪೌಷ್ಟಿಕ ಆಹಾರದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿವೆ. ಕೃಷಿ ಇಲಾಖೆ ಹಾಗೂ ಲಾಲ್ಬಾಗ್ನ ಜೈವಿಕ ಕೃಷಿ ಸೊಸೈಟಿಯ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ಇಂದಿರಾನಗರ ಕ್ಲಬ್ನಲ್ಲಿ ಇತ್ತೀಚೆಗೆ ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿತ್ತು. ಸಾಮಾನ್ಯವಾಗಿ ರಾಗಿಗೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಯಾವುದೇ ರೀತಿಯ ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್ ಅಂತೇನು ಹೇಳ್ತೀವಿ ಅದನ್ನು ಸಿಂಪರಣೆ ಮಾಡುವಂಥ ಅಗತ್ಯ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲದರ ಮೂಲಕವಾಗಿ ಜನರಿಗೆ ಒಳ್ಳೆಯ ಆರೋಗ್ಯನೂ ಆಯಿತು, ಪರಿಸರಕ್ಕೂ ಒಳ್ಳೆಯದಾಗ್ತದೆ, ಮತ್ತು ನೀರಿನ ಬಳಕೆಯನ್ನು ತುಂಬ ಕಡಿಮೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಸಿರಿಧಾನ್ಯಗಳನ್ನು ಬಳಸಬೇಕು ಮತ್ತು ಸಾವಯವ ಆಹಾರ ಪದ್ಧತಿಯಿಂದಾಗಿ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಕೃಷಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಮೇಳವನ್ನ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೃಷಿ ಸಚಿವರು, ಸಿರಿಧಾನ್ಯಗಳು ಮತ್ತು ಅದರ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಗರವಾಸಿಗಳಿಗೆ ಅರಿವು ಮೂಡಿಸುವ ಸಲುವಾಗಿ ಈ ಮೇಳವನ್ನು ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಮಾಡುತ್ತಿದ್ದೇವೆ ಎಂದರು. ಸಿರಿಧಾನ್ಯ ಮತ್ತು ಸಾವಯವ 3ನೇ ಮೇಳವನ್ನು ಇಂದಿರಾನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆ ನಾವು ಮಾಡ್ತಾ ಇದ್ದೇವೆ ಸಿರಿಧಾನ್ಯ ಹಾಗೂ ಸಾವಯವ ಮೇಳ? ಈಗ ಸಾವಯವ ಪದಾರ್ಥಗಳ ಬಗ್ಗೆ ಸಾಕಷ್ಟು ಅರಿವು ಇದೆ,
ಸಿರಿಧಾನ್ಯ ಅಂದರೆ ಇದಕ್ಕೆ ನೀವು ಯಾವುದೇ ಪಠ್ಯಪುಸ್ತಕ ತೆಗೆದು ನೋಡಿದರೆ ಅದರಲ್ಲಿ ಸಿರಿಧಾನ್ಯ ಅಂತ ಎಲ್ಲೂ ಸಿಗೋದಿಲ್ಲ. ಇವುಗಳನ್ನು ಕನ್ನಡದಲ್ಲಿ ತೃಣಧಾನ್ಯ ಅಂತ ಬರೀತಾರೆ ಪಠ್ಯಪುಸ್ತಕದಲ್ಲಿ, ಇಂಗ್ಲೀಷ್ನಲ್ಲಿ ಕೋರ್ಸ್ ಸೀರಿಯಲ್ಸ್ ಅಂತಾರೆ. ಈ ಸಿರಿಧಾನ್ಯಗಳು ಯಾವುದೇ ತಗೊಳ್ಳಿ, ನೀವು ಪ್ರೋಟೀನ್ ತಗೊಳ್ಳಿ, ಕ್ಯಾಲ್ಶಿಯಂ ತಗೊಳ್ಳಿ, ಐರನ್ ತಗೊಳ್ಳಿ, ಮ್ಯಾಂಗನೀಸ್ ತಗೊಳ್ಳಿ, ಎಲ್ಲದರಲ್ಲೂ ಸಹ ಸಿರಿಧಾನ್ಯಗಳು ಭಾಳ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥವು. ಫೈಬರ್ ಹೌದು, ಫೈಬರು ಸಹ. ಸೊ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಒಳ್ಳೆಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥವು ಸಿರಿಧಾನ್ಯಗಳು. ಸೊ ನಾವು ಆರೋಗ್ಯಕರವಾಗಿ ಬದುಕಬೇಕು ಅಂತೇಳಿದ್ರೆ ಆಹಾರ ಪದಾರ್ಥಗಳಲ್ಲಿ ನಾವು ಹೇಗೆ ಹಣ್ಣು ತರಕಾರಿಯನ್ನು ಟಾಪ್ ಪ್ರಯಾರಿಟಿ ಕೊಡ್ತೇವೆ, ಅದೇ ಥರ ಟಾಪ್ ಪ್ರಯಾರಿಟಿ ನಾವು ಸಿರಿಧಾನ್ಯಗಳಿಗೂ ಸಹ ಕೊಡಬೇಕು. ಈ ಭತ್ತಕ್ಕೆ ಬೇರೆ ಬೆಳೆ ಗೋಧಿಗೆ ಅಂತೇಳಿದರೆ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ಸು ಯಥೇಚ್ಛವಾಗಿ ಹಾಕ್ತೀವಿ ನಾವು, ಅದರಿಂದ ಭೂಮಿನೂ ಕೆಡ್ತದೆ. ಇದರಲ್ಲಿ ಭಾಳ ಕಡಿಮೆ ಭತ್ತಕ್ಕೆ ಏನಾಗ್ತೀವಿ, ಬಹುಶಃ ಒಂದು 10-15% ಹಾಕಿದರೆ ಹೆಚ್ಚು ಸಿರಿಧಾನ್ಯಗಳಿಗೆ. ಸೊ ನ್ಯಾಚುರಲಿ ಆರ್ಗ್ಯಾನಿಕ್, ಗಾಳಿಗೆ ಒಳ್ಳೆಯದು, ಭೂಮಿಗೆ ಒಳ್ಳೆಯದು, ನೀರಿಗೆ ಒಳ್ಳೆಯದು, ಹಾಗಾಗಿ ನಮ್ಮ ಪರಿಸರಕ್ಕೂ ಒಳ್ಳೆಯದು. ಸೊ ಹೆನ್ಸ್ ಗುಡ್ ಫಾರ್ ದ ಪ್ಲಾನೆಟ್ ಆಲ್ಸೋ. ಇಲಾಖೆ ಅಧಿಕಾರಿಗಳು ಭಾಳ ಮುತುವರ್ಜಿ ತಗೊಂಡು ನಮ್ಮ ಜೈವಿಕ ಸಂಸ್ಥೆ, IAMR, ಕ್ರಿಸ್ಯಾಟ್ ಇವರೆಲ್ಲರ ಸಹಕಾರದಿಂದ, ಹಾಗೂ ಇದರಲ್ಲಿ ಇನ್ನೂ ಪ್ರೈವೇಟ್ ಪ್ಲೇಯರ್ಸು ಅನೇಕ ಜನ ಅವರೂ ಸಹ ನಮ್ಮದೊಂದು ಇನ್ಫಾರ್ಮಲ್ ಕೋಲೇಷನ್ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳು, ಅವರೆಲ್ಲರೂ ಇವನ್ ರೆಸ್ಟೋರೆಂಟ್ ಇರೋರು, ಅಂಗಡಿಗಳಿರೋರು, ಅವರೆಲ್ಲರೂ ಈ ಪ್ರಯತ್ನದಲ್ಲಿ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹಾಗೂ ಅಭಿನಂದನೆಗಳನ್ನು ಹೇಳ್ತಾ ಇಂದಿರಾನಗರ ಕ್ಲಬ್ನವರಿಗೂ ಸಹ ನಾನು ಮತ್ತೊಮ್ಮೆ ನನ್ನ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಈ ಸಿರಿಧಾನ್ಯ ಮೇಳದಲ್ಲಿ ಇರ್ತಕ್ಕಂಥದ್ದು ಎಷ್ಟೊಂದು ಹೆಸರುಗಳು ನಿಜವಾಗ್ಲೂ ನಾವು ಕೇಳೇ ಇರೋದಿಲ್ಲ. ಈಗ ನವಣೆ ಇರ್ಬೋದು, ಊದಲು ಇರ್ಬೋದು, ನಮಗೆ ಗೊತ್ತಿದ್ದು ಒಂದೇ ರಾಗಿ ಒಂದೇ ಗೊತ್ತಿದೆ, ಅದು ಬಿಟ್ಟರೆ ಬೇರೇನು ಗೊತ್ತಿರಲಿಲ್ಲ. ಈಗ ರಾಗಿ ಉತ್ತರ ಕರ್ನಾಟಕದಲ್ಲಿ ಜೋಳ, ಇಲ್ಲಿ ರಾಗಿ, ರಾಗಿ ಮುದ್ದೆ, ಜೋಳದ ರೊಟ್ಟಿ ಇವೆರಡೇ. ಆದರೆ ಜೋಳದಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನ, ಇಲ್ಲ ನವಣೆಯಲ್ಲಿರ್ಬೋದು, ಇದು ಪ್ರತಿಯೊಂದು ಬೆಳಗ್ಗೆ ಮಾಡ್ತಕ್ಕಂಥ ದೋಸೆ, ಇಡ್ಲಿ, ಪಾಯಸ, ನಿಮ್ಗೆ ಬೇಕಾಗಿರ್ತಕ್ಕಂಥ ವಿವಿಧ ರೀತಿಯ ತಿಂಡಿಗಳನ್ನ, ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನ ಈ ಒಂದು ಸಿರಿಧಾನ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಮಾನ್ಯ ಸಚಿವರಲ್ಲಿ ಕೇಳಿಕೊಂಡಿದ್ದು, ಒಂದು ಈ ಒಂದು ಮಿಲೆಟ್ ಫುಡ್ ಫೆಸ್ಟಿವಲ್ ಅಂತ ಹೇಳಿ ಮಾಡಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ತೊಗೊಂಡೋಗೋಣ, ಒಂದು 1000 ಜನಕ್ಕೆ ಇದನ್ನ ಮನವರಿಕೆ ಮಾಡ್ಕೊಳ್ಳೋಣ. ವಿವಿಧ ಕಡೆಗಳಿಂದ ಬಂದಿದ್ದ ಸಾವಯವ ಕೃಷಿಕರು ಈ ಮೇಳದಲ್ಲಿ ಭಾಗವಹಿಸಿದ್ದರು. ಮೇಳದಲ್ಲಿ ಸಿರಿಧಾನ್ಯಗಳು ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಸಹ ಏರ್ಪಡಿಸಲಾಗಿತ್ತು. ಸಿರಿಧಾನ್ಯಗಳು ಪೌಷ್ಟಿಕಾಂಶಗಳ ಆಗರವಾಗಿದ್ದು ಇದನ್ನು ಹೆಚ್ಚು ಹೆಚ್ಚು ಜನರು ಬಳಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಇದರಿಂದ ಸಿರಿಧಾನ್ಯ ಬೆಳೆಯುವ ರೈತರನ್ನ ಪ್ರೋತ್ಸಾಹಿಸಿದಂತಾಗುತ್ತದೆ. ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की।
किसान भाइयों गांठ बांध लो, बहुत बहुत है काम की समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಕೃಷಿಯಲ್ಲಿ ಕಾರ್ಮಿಕರ ಕೊರತೆ ತುಂಬಾನೇ ಇದೆ ಅಂತ ಹೇಳಬಹುದು. ಆದ್ದರಿಂದ ರೈತರು ಯಂತ್ರೋಪಕರಣಗಳನ್ನು ಹೆಚ್ಚು ಅವಲಂಬಿಸಬೇಕಾಗುತ್ತೆ. ಬೆಳೆ ಕಟಾವು ಮಾಡಿದ ನಂತರ ಉಳಿದ ಬೆಳೆಯುಡಿಕೆಗಳನ್ನು ಭೂಮಿಗೆ ಸೇರಿಸಿದರೆ ಫಲವತ್ತತೆ ಹೆಚ್ಚಾಗುತ್ತೆ. ಆದ್ದರಿಂದ ಬೆಳೆಯುಡಿಕೆಗಳನ್ನು ಕತ್ತರಿಸಿ ಪುಡಿ ಮಾಡಿ ಭೂಮಿಗೆ ಹರಡುವಂತಹ ಟ್ರ್ಯಾಕ್ಟರ್ ಚಾಲಿತ ಯಂತ್ರವನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ಈ ಯಂತ್ರದ ಕಾರ್ಯವೈಖರಿಯ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಕೃಷಿ ಭೂಮಿಯಲ್ಲಿ ಬೆಳೆ ಕಟಾವಿನ ನಂತರ ಉಳಿಯುವ ಬೆಳೆಯುಳಿಕೆಗಳು ಅಂದರೆ ಕೃಷಿ ತ್ಯಾಜ್ಯಗಳು ಅದೇ ಭೂಮಿಯಲ್ಲಿ ಸಮರ್ಪಕವಾಗಿ ಮಣ್ಣಿಗೆ ಬೆರೆತರೆ ಭೂಮಿಯ ಫಲವತ್ತತೆ ಉತ್ಕೃಷ್ಟವಾಗುತ್ತದೆ. ಬೆಳೆ ಕೊಯ್ಲಾದ ನಂತರ ಉಳಿಯುವ ತ್ಯಾಜ್ಯವನ್ನು ಕತ್ತರಿಸಿ ಪುಡಿ ಮಾಡಿದರೆ ಸುಲಭವಾಗಿ ಮಣ್ಣಿನಲ್ಲಿ ಸೇರಿಸಬಹುದು. ಇದಕ್ಕಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ಕಾಲೇಜಿನ ತಜ್ಞರು ಉಪಕರಣ ಮತ್ತು ಯಂತ್ರಗಳ ಯೋಜನೆ ಅಡಿಯಲ್ಲಿ ಬೆಳೆಯುಳಿಕೆಗಳನ್ನು ಕತ್ತರಿಸಿ ಪುಡಿ ಮಾಡಿ ಭೂಮಿಗೆ ಹರಡುವ ಟ್ರ್ಯಾಕ್ಟರ್ ಚಾಲಿತ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಯಂತ್ರದ ವಿಶೇಷತೆಯ ಬಗ್ಗೆ ತಜ್ಞರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ಕೃಷಿಯಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳನ್ನು ಹರಡೋದಕ್ಕೆ, ಅಂದರೆ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಭೂಮಿಯಲ್ಲಿ ಹರಡೋದಕ್ಕೆ ಉಪಯೋಗ ಮಾಡುವಂಥದ್ದು. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಯಾವುದೇ ಒಂದು ಬೆಳೆ ಮುಗಿದ ಮೇಲೆ ಅದರ ದಂಟು ಅವೆಲ್ಲ ಅಲ್ಲಿ ಇರ್ತವೆ. ಆಮೇಲೆ ಮಳೆ ಬಂದಮೇಲೆ ಅದು ತಲೆಗೆ ಬಿದ್ದು ಅಥವಾ ಕೊಳಿಬೇಕಾಗ್ತದೆ. ಕೆಲವು ವಸ್ತುಗಳು ಕೊಳೆಯೋದಿಲ್ಲ ಬೇಗ. ಅದು ಮುಖ್ಯವಾಗಿ ಏನು ಅಂತಂದರೆ, ಈ ಕಾಟನ್ ಆಗಲಿ ಅಥವಾ ತೊಗರಿ ಆಗಲಿ, ಇವು ಕಟ್ಟಿಗೆಯನ್ನು ಕೈಯಿಂದ ಕೊಯ್ದು ತರಬೇಕಾಗ್ತದೆ. ಸನ್ಫ್ಲವರ್ ಕೂಡ ಅದು ಕೂಡ ಭೂಮಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ಬೇಗ ಕೊಳಿತದೆ. ಆ ಬೇಗ ಕೊಳಿಲಿಕ್ಕೆ ಉಪಯೋಗ ಮಾಡುವಂಥದ್ದು ಈಗ ಸನ್ಫ್ಲವರ್ ಬೆಳೆ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ಅದರದ್ದು ಈ ದಂಟನ್ನು ಕೂಡ ನಾವು ಭೂಮಿಯಲ್ಲಿ ಹರಡಲಿಕ್ಕೆ ಬರುವಂಥದ್ದು ಇದು ಸಾಧನ. ಇದು ದಪ್ಪ ಕಟ್ಟಿಗೆ, ಅಂದರೆ ಈವನ್ ಹತ್ತಿ ಕಟ್ಟಿಗೆ ದಪ್ಪ ಇದ್ದರೂ ಕೂಡ ಇದು ಕಟ್ ಮಾಡಿ ಹರಡಲಿಕ್ಕೆ ಬರುವಂತಹ ಉಪಕರಣ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಈಗ ಇದರ ಟ್ರ್ಯಾಕ್ಟರ್ ಚಾಲಿತ ಇದು. ಈ ಟ್ರ್ಯಾಕ್ಟರ್ನ ನಾವು ಯಾವುದೇ ಹೆಚ್ ಪಿಗೆ ಕೂಡಿಸ್ಬೋದು. ಅಂದರೆ ಇದು ಯಾಕಂದರೆ 35 HP-50 HP-ವರೆಗೆ ಅದು ಸೂಟಬಲ್ ಆಗ್ತದೆ. ಇದು ನೋಡ್ಲಿಕ್ಕೆ ಮೆಷಿನ್ ದೊಡ್ಡದಿರೋದ್ರಿಂದ ಇದು ಸಣ್ಣ ಹೆಚ್ ಪಿ ಗಾಡಿಗೆ ಬರೋದಿಲ್ಲ ಅಂತನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಇದು ಟ್ರಾಲಿ ಸಿಸ್ಟಮಲ್ಲಿ ಓಡ್ತದೆ, ಅಂದರೆ ಭೂಮಿಯಲ್ಲಿ ಓಡಬೇಕಾದ್ರೆ ಒಂದು ಕಡೆ ಸಪೋರ್ಟ್ ಇರೋದ್ರಿಂದ ಅದ್ರ ವೆಯ್ಟ್ ಎಲ್ಲ ಆ ಗಾಲಿ ಮೇಲೆ ಬೀಳ್ತದೆ. ಹೀಗಾಗಿ ಅದು ತರಾಗವಾಗಿ ಹೋಗಲಿಕ್ಕೆ, ಭೂಮಿಯಲ್ಲಿ ಹೋಗಲಿಕ್ಕೆ ಇದಾಗ್ತದೆ. ಸಾಮಾನ್ಯವಾಗಿ ಕಟವಾದ ನಂತರ ಭೂಮಿಯಲ್ಲಿ ಮಾಯಿಶ್ಚರ್ ಇರೋಲ್ಲ, ಅಂದರೆ ಭೂಮಿಯೆಲ್ಲ ಒಣಗಿರ್ತದೆ. ಹೀಗಾಗಿ ಅದು ಹಸಿ ಇದ್ದು ಎಲ್ಲ ಹಿಡ್ಕೊಳ್ಳೋದು ಸಾಧ್ಯತೆ ಇಲ್ಲ. ಭೂಮಿ ಹಸಿ ಇದ್ದಲ್ಲಿ ಅದನ್ನು ಉಪಯೋಗ ಮಾಡಲಿಕ್ಕೆ ಬರೋಲ್ಲ, ಯಾಕಂದರೆ ಅದು ಗಾಲಿ ಒಂದು ಕಡೆ ಇರೋದರಿಂದ ಅದು ಭೂಮಿಯಲ್ಲಿ ಇಳಿತದೆ. ಹಾಗೆ ಭೂಮಿ ಒಣಗಿದ ಮೇಲೆ ಈ ಅಗ್ರಿಕಲ್ಚರ್ ಕೃಷಿಯಲ್ಲಿರುವಂಥ ತ್ಯಾಜ್ಯವನ್ನು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಪುಡಿ ಮಾಡಿ ಅದನ್ನು ಇದಕ್ಕೆ ಹಾಕಲಿಕ್ಕೆ ಬರುವಂಥದ್ದು ಈ ಸಾಧನವನ್ನು ಉಪಯೋಗ ಮಾಡ್ಬೋದು. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಇದರಲ್ಲಿ ಎರಡು ರೀತಿಯ ಕೆಲಸಗಳಾಗ್ತವೆ. ಒಂದು, ಅದು ದಂಟನ್ನು ಬುಡ ಸಮೇತ ಕಟ್ ಮಾಡಿ ಆಮೇಲೆ ಆ ದಂಟನ್ನು ಮತ್ತೆ ಸಣ್ಣ ಸಣ್ಣ ಪುಡಿ ಮಾಡಿ ಬ್ಲೋವರ್ ಮೂಲಕ ನಿಮಗೆ ಇದಕ್ಕೆ ಹಾಕ್ತದೆ, ಬೇರೆ ಭೂಮಿಯಲ್ಲಿ ಹರಡ್ತದೆ. ಅಕಸ್ಮಾತ್ ನೀವು ಇಲ್ಲ, ನಾವು ಅದನ್ನು ಪುಡಿನೇ ತೊಗೊಂಡೋಗಿ ಈ ಎರೆಹುಳು ಗೊಬ್ಬರ ಅಥವಾ ಇಂಥದ್ದೇನಾದ್ರು ತಯಾರು ಮಾಡಬೇಕಂತಿದ್ರೆ ಅದ್ರ ಜೊತೆಗೆ ಇನ್ನೊಂದು ಟ್ರ್ಯಾಕ್ಟ್ರಲ್ಲಿ ಟ್ರಾಲಿ ಹಚ್ಕೊಂಡು ನಾವು ಹೋದರೆ ಆ ಟ್ರಾಲಿಯಲ್ಲಿ ಅದು ಲೋಡ್ ಆಗ್ತದೆ. ಹೀಗೆ ಎರಡು ರೀತಿ ಉಪಯೋಗ ಮಾಡುವಂಥ ಇದು, ಇದನ್ನು ಉಪಯೋಗವನ್ನು ಮಾಡ್ಬೋದು. ಈ ಯಂತ್ರ ಬೆಲೆ ಸುಮಾರು 1.75 lakhs-ಇಂದ 2 lakhs-ವರೆಗಿದೆ. ಆಮೇಲೆ ಇದು ಯಂತ್ರವನ್ನು ಈಗ ಬೇರೆ ಬೇರೆ ಕಂಪ್ನಿಯವರು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಬ್ಲೋವರ್ ಮತ್ತು ಕಟ್ಟಿಂಗ್ ಮಾಡೋದು ಎರಡೂ ಒಂದು ಇದರಲ್ಲಿ ಇರೋದರಿಂದ ಇದನ್ನು ರೈತರು ಉಪಯೋಗ ಮಾಡಿ ಹೆಚ್ಚಿನ ಲಾಭ ಗಳಿಸ್ಬೋದು. ಅಂದರೆ ಎರಡು ಗೇರ್ ಬಾಕ್ಸ್ ಇರ್ತವೆ, ಇಲ್ಲೊಂದು ಗೇರ್ ಬಾಕ್ಸ್ ಇದೆ, ಇದಕ್ಕೆ ಇಲ್ಲೊಂದು ಗೇರ್ ಬಾಕ್ಸ್ ಇದೆ, ಎರಡು ಗೇರ್ ಬಾಕ್ಸ್ ಇರ್ತವೆ. ಈ ಗೇರ್ ಬಾಕ್ಸ್ಗೆ ಸಪ್ರೇಟಾಗಿ ಈ ಗೇರ್ ಬಾಕ್ಸಲ್ಲಿ ಏನಾಗ್ತದೆ ಅಂದರೆ, ಈ ಸ್ಪೀಡನ್ನು ಅಂದರೆ ಟ್ರ್ಯಾಕ್ಟರ್ ಪವರನ್ನು ಬರೆದಂಥ ಶಕ್ತಿಯನ್ನು ಇಲ್ಲಿ ನಾವು ಸ್ಪೀಡನ್ನು ಇಲ್ಲಿ ಜಾಸ್ತಿ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ.
ಇಲ್ಲಿರುವಂಥ ಇದು ಏನು ಅಂತಂದರೆ ಇಲ್ಲಿರುವಂಥ ಒಂದು ಯೂನಿವರ್ಸಲ್ ಜಾಯಿಂಟ್ ಇದೆ, ಈ ಯೂನಿವರ್ಸಲ್ ಜಾಯಿಂಟ್ ಇಂದ ಇಲ್ಲೊಂದು ಯೂನಿವರ್ಸಲ್ ಜಾಯಿಂಟ್ ಇದೆ. ಈ ಎರಡೂ ಯೂನಿವರ್ಸಲ್ ಜಾಯಿಂಟನ್ನು ಇದಕ್ಕೆ ಉಪಯೋಗ ಮಾಡ್ತೀವಿ. ಇದರಲ್ಲಿ ಸೇಫ್ಟಿ ಬೋಲ್ಟ್ ಅಂತ ಇರ್ತದೆ. ಈ ಸೇಫ್ಟಿ ಬೋಲ್ಟ್ ಇರೋದನ್ನು ಲೋಡ್ ಅಕಸ್ಮಾತ್ ಎಲ್ಲಾದ್ರೂ ಜಾಸ್ತಿ ಆದರೆ ಈ ಸೇಫ್ಟಿ ಬೋಲ್ಟ್ ಫೇಲ್ಯೂರ್ ಆಗ್ತದೆ, ಸೇಫ್ಟಿ ಬೋಲ್ಟನ್ನು ಫೇಲ್ಯೂರ್ ಚೇಂಜ್ ಮಾಡಲಿಕ್ಕೆ ಬರ್ತದೆ. ಈ ಗೇರ್ ಬಾಕ್ಸಲ್ಲಿ ಕೂಡ ಇಲ್ಲಿ ಈ ಲೆವರ್ ಇದೆ. ಈ ಲೆವರನ್ನು ಆಪ್ರೇಟ್ ಮಾಡೋದ್ರಿಂದ ಅದು ಸಣ್ಣಕ್ಕೆ ಕಟ್ ಮಾಡ್ತದೆ. ಅಂದರೆ ಟ್ರ್ಯಾಕ್ಟರ್ ಮುಂದೆ ಹೋದಂಗೆ ಗಿಡ ಒಳಗೆ ತೊಗೊಳ್ತದೆ, ಆ ಕಡೆಯಿಂದ ಒಳಗೆ ತೊಗೊಳ್ತದೆ. ಗಿಡ ತೊಗೊಂಡಿದ್ದು ಇಲ್ಲಿ ಒಳಗೆ, ಇದು ಗೇರ್ ಬಾಕ್ಸ್ ಇದೆ, ಇಲ್ಲಿ ಒಳಗೆ ಕಟ್ಟಾಗಿ ಇಲ್ಲಿ ಚಾಫ್ ಕಟ್ಟರ್ ಮೂಲಕ ಸ್ಪ್ರೆಡ್ಡಿಂಗ್ ಆಗಿ ಹೊರಗೆ ಹೋಗ್ತದೆ. ಕಟ್ಟಿದಾಗ ಈ ರೀತಿ ಸಣ್ಣ ಪೌಡರ್ ಆಗಿ ಕಟ್ಟಾಗ್ತದೆ, ಒನ್ ಇಂಚ್ ತುಂಡುಗಳನ್ನು ಹಾಕಿ ಮಾಡ್ತದೆ. ಇದು ಭೂಮಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತದೆ, ಅಥವಾ ಇದನ್ನು ನಾವು ಎರೆಹುಳು ಗೊಬ್ಬರಕ್ಕೆ ಉಪಯೋಗ ಮಾಡಲಿಕ್ಕೆ ಬರುವಂಥದ್ದು. ಇದುವರೆಗೂ ತಜ್ಞರು ಕೃಷಿ ತ್ಯಾಜ್ಯವನ್ನು ಕತ್ತರಿಸಿ ಪುಡಿ ಮಾಡಿ ಮಣ್ಣಿಗೆ ಹರಡುವ ಟ್ರ್ಯಾಕ್ಟರ್ ಚಾಲಿತ ಯಂತ್ರದ ಕಾರ್ಯವೈಖರಿಯನ್ನು ತಿಳಿಸಿದರು. ಆಸಕ್ತ ರೈತರು ಈ ಯಂತ್ರವನ್ನು ಬಳಸಿ ತಮ್ಮ ಜಮೀನುಗಳಲ್ಲಿಯೂ ಬೆಳೆಯುಳಿಕೆಗಳನ್ನು ಭೂಮಿಗೆ ಸೇರಿಸಿ ಮಣ್ಣಿನ ಗುಣಧರ್ಮದ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ಬೆಳೆ ಬೆಳೆದು ಅಧಿಕ ಲಾಭ ಗಳಿಸಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಹ್ಮ್ ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದೇ ಹೆಸರು ಏನು? ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಎರಡು ಸಾವಿರದ 2016-17 ಸಾಲಿಗೆ ಕೇಂದ್ರ ಸರ್ಕಾರ ಮುಂಗಾರಿನ ವಿವಿಧ ಬೆಳೆಗಳಿಗೆ ಪ್ರಕಟಿಸಿರುವ ಬೆಂಬಲ ಬೆಲೆಗಳು ಹೀಗಿವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ ಭತ್ತ ಸಾಮಾನ್ಯ 1,470 ರೂಪಾಯಿ, ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮುಸುಕಿನ ಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಹೆಸರುಕಾಳು 5,225 ರೂಪಾಯಿ, ಉದ್ದು 5,000 ರೂಪಾಯಿ, ಸಿಪ್ಪೆ ಸಹಿತ ಶೇಂಗಾ 4,220 ರೂಪಾಯಿ, ಸೋಯಾಬೀನ್ 2,775 ರೂಪಾಯಿ, ಸೂರ್ಯಕಾಂತಿ ಬೀಜ 3,950 ರೂಪಾಯಿ, ಹುಚ್ಚೆಳ್ಳು 3,825 ರೂಪಾಯಿ, ಎಳ್ಳು 5,000 ರೂಪಾಯಿ, ಹತ್ತಿ ಮಧ್ಯಮ ಎಳೆ 3,860 ರೂಪಾಯಿ, ಹತ್ತಿ ಉದ್ದವಾದ ಎಳೆ 4,160 ರೂಪಾಯಿ.